ಸ್ಯಾಂಡಲ್ವುಡ್ನ ನಟ ಸುದೀಪ್ ಬಿಜೆಪಿಗೆ ಇವತ್ತು ಮಧ್ಯಾಹ್ನ ಸೇರ್ಪಡೆ ಆಗುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಈಗಾಗಲೇ ಮಾಧ್ಯಮದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಈ ನಡುವೆ ಕಿಚ್ಚ ಸುದೀಪ್ಗೆ ಅನಾಮಧೇಯ ಪತ್ರವೊಂದು ಬಂದಿದೆ. ಆ ಪತ್ರದಲ್ಲಿ ಏನಿದೆ ಆ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಅನಾಮಧೇಯ ವ್ಯಕ್ತಿ ಕಿಚ್ಚ ಸುದೀಪ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ, ಬೆದರಿಕೆ ಪತ್ರ. ಈ ಹಿನ್ನೆಲೆಯಲ್ಲಿ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸುದೀಪ್ ಅವರ ಆಪ್ತ ಜಾಕ್ ಮಂಜು ದೂರನ್ನು ನೀಡಿದ್ದಾರೆ. ಅನಾಮಧೇಯ ಪತ್ರ ಅವಾಚ್ಯ ಶಬ್ದಗಳಿಂದ ಅದರಲ್ಲಿ ಸುದೀಪ್ ಅವರನ್ನು ನಿಂದಿಸಲಾಗಿದೆ, ಒಂದಿಷ್ಟು ಬೆದರಿಕೆ ಇದೆ, ಖಾಸಗಿ ವಿಡಿಯೋ ರಿಲೀಸ್ ಮಾಡಿಬಿಡ್ತೀವಿ ಸುದೀಪ್ದು ಅಂತ ಉಲ್ಲೇಖ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದಿಸಿದ್ದಾರೆ. ಆದರೆ ಯಾರದು, ಯಾರು ಕೊಟ್ಟರು ಈ ಲೆಟರು, ಆ ವಿಚಾರದ ಬಗ್ಗೆ ಇನ್ನೂ ಸ್ಪಷ್ಟನೇ ಇಲ್ಲ. ಸದ್ಯಕ್ಕೆ ದೂರು ದಾಖಲಾಗಿದೆ ಪುಟ್ಟೇನಹಳ್ಳಿ ಠಾಣೆಯಲ್ಲಿ. ಕಿಚ್ಚ ಸುದೀಪ್ ಅವರ ಆಪ್ತ ಜಾಕ್ ಮಂಜು ದೂರನ್ನು ನೀಡಿದ್ದಾರೆ. ಅನಾಮಧೇಯ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳೋ ಸಂದರ್ಭದಲ್ಲೇ ಈ ರೀತಿಯಲ್ಲೊಂದಾಗಿದೆ ಅಂತಂದರೆ ಅದಕ್ಕೆ ಕಾರಣ ಏನು, ಆ ಪತ್ರ ಯಾರು ಕೊಟ್ಟರು, ಎಲ್ಲ ವಿಚಾರಗಳು ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಆದರೆ ಆ ಪತ್ರದ ಮೂಲ ಹುಡುಕೋದಕ್ಕೆ ಈಗ ಪೊಲೀಸರು ತಡಕಾಡ್ತಿದ್ದಾರೆ. ಈ ನಡುವೆ ಮಧ್ಯಾಹ್ನ 1:30ಕ್ಕೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲೇ ಕಿಚ್ಚ ಸುದೀಪ್ ಬಿಜೆಪಿಯನ್ನು ಸೇರ್ಪಡೆ ಆಗೇ ಬಿಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಪತ್ರ ಯಾರಿಂದ ಬಂದಿರಬಹುದು ಅನ್ನೋದಕ್ಕೆ ಒಂದಿಷ್ಟು ಅನಾಲಿಸಿಸು, ಅನುಮಾನಗಳು ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರು ಅಭಿಮಾನಿ ಆಗಿರಬಹುದು, ಬಿಜೆಪಿಯನ್ನು ಇಷ್ಟಪಡದೇ ಇರುವಂಥ ವ್ಯಕ್ತಿ ಆಗಿರಬಹುದು, ಅಥವಾ ಕಿಚ್ಚ ಸುದೀಪ್ ಅವರ ರಾಜಕೀಯ ಎಂಟ್ರಿಯನ್ನು ಇಷ್ಟಪಡದೇ ಇರುವಂಥ ಒಬ್ಬ ವ್ಯಕ್ತಿ ಇರಬಹುದು. ಸೊ ಒಟ್ಟಾರೆಯಾಗಿ ಅನಾಮಧೇಯ ಪತ್ರ, ಬೆದರಿಕೆಯನ್ನು ಒಳಗೊಂಡಿರುವಂಥ ಪತ್ರ ಜಾಕ್ ಮಂಜು ಅವರಿಗೆ ಲಭಿಸಿದೆ. ಜಾಕ್ ಮಂಜು ಅದನ್ನು ಠಾಣೆಗೆ ನೀಡಿದ್ದಾರೆ, ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಶ್ವತ್. ಗುಡ್ ಮಾರ್ನಿಂಗ್. ಸುದೀಪ್ ಅವರ ರಾಜಕೀಯ ಸೇರ್ಪಡೆಯ ಆರಂಭದಲ್ಲೇ ವಿಘ್ನ ಅಂತ ಕರಿಬೋದಾ ಇದನ್ನು? ಈ ಪತ್ರದಲ್ಲಿ ಏನೇನಿದೆ, ಯಾರದಂತ ಗೊತ್ತಾಗಿದೆಯಾ ಅಶ್ವತ್? ಖಂಡಿತ ಪ್ರಣೋತ್, ಯಾಕೆಂತಂದರೆ ಈಗಾಗಲೇ ಸುದೀಪ್ ನಟ ಸುದೀಪ್ ಅವರು ಮಧ್ಯಾಹ್ನ ಸುಮಾರು 1:30-2 ಗಂಟೆ ಸಂದರ್ಭದಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಹತ್ತು. ಸೊ ಹಾಗಾಗಿ ಇವತ್ತು ಆ ಒಂದು ಸುದ್ದಿ ರಿವೀಲ್ ಆಗುವಕ್ಕೂ ಮುನ್ನ ಈಗಾಗಲೇ ಏನು ನಟ ಸುದೀಪ್ ಅವರಿಗೆ ಅವರ ಮನೆಗೆ ಒಂದು 2 ಅನಾಮಧೇಯ ಪತ್ರಗಳು ಕೂಡ ಬಂದಿರುವಂಥದ್ದು. ಈಗಾಗಲೇ ಏನು ಆ 2 ಪತ್ರಗಳಿಗೆ ಸಂಬಂಧಪಟ್ಟಂತೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು, ಏನು ನಿರ್ಮಾಪಕ ಜಾಕ್ ಮಂಜು ಅವರು ದೂರನ್ನು ಕೊಟ್ಟಿರುವಂಥದ್ದು. ಅಂದರೆ ಕಳೆದ 29ನೇ ತಾರೀಕು ಈ ಒಂದು 2 ಅನಾಮಧೇಯ ಪತ್ರಗಳು ಕೂಡ ಸುದೀಪ್ ಅವರ ಮನೆಯನ್ನು ತಲುಪಿರುವಂಥದ್ದು. ಆ ಒಂದು ಪತ್ರದಲ್ಲಿ ಸುದೀಪ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು, ಜೊತೆಗೆ ಒಂದಷ್ಟು ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು, ಜೊತೆಗೆ ಒಂದಷ್ಟು ಖಾಸಗಿ ವಿಡಿಯೋಗಳನ್ನು ವೈರಲ್ ಮಾಡ್ತೀವಿ ಅನ್ನೋ ಒಂದಷ್ಟು ಬೆದರಿಕೆ ಕರೆಗಳನ್ನು, ಬೆದರಿಕೆ ಅಂಶಗಳನ್ನು ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಪತ್ರದ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತೇಳಿ ಈಗಾಗಲೇ ಅವರ ಆಪ್ತ ಸಹಾಯಕರಾಗಿರುವಂತಹ ಜಾಕ್ ಮಂಜು ಅವರು ಈಗ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ದೂರಿನ ಆಧಾರದ ಮೇಲೆ ಏನು ಒಂದು FIR ಕೂಡ ಮಾಡ್ಕೊಳ್ಳಿದೆ, ಅಂದರೆ 506 ಮತ್ತು 504 ಈ 2 ಸೆಕ್ಷನ್ ಅಡಿಯಲ್ಲಿ FIR ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಸುದೀಪ್ ಅವರಿಗೆ ಈ ರೀತಿಯಾದಂತಹ ಪತ್ರಗಳು ಬರೆದಿರುವುದು ಇದೇ ಮೊದಲ ಬಾರಿಗೆ. ಯಾಕೆಂತಂದರೆ ಈ ಹಿಂದೆ ಅವರಿಗೆ ಒಂದಷ್ಟು ಥ್ರೆಟ್ ಕಾಲ್ಸ್ಗಳು ಕೂಡ ಇತ್ತು, ಆದರೆ ಈ ರೀತಿ ಮೊದಲ ಬಾರಿಗೆ ಅವರ ಮನೆಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಆ ಒಂದು ಪತ್ರದಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವುದು. ಅದರಲ್ಲಿ ಒಂದಷ್ಟು ಅಂಶಗಳನ್ನು ರಿವೀಲ್ ಮಾಡೋದಾದರೆ ಅವರು ಬೇರೆ ಬೇರೆ ಯುವತಿಯರ ಜೊತೆ ಇಲ್ಲೀಗಲ್ ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೀರಾ ಅಂತೇಳಿ, ಮತ್ತು ಅವರ ಜೊತೆ ಇದ್ದಂತಹ ಒಂದಷ್ಟು ಖಾಸಗಿ ವಿಡಿಯೋಗಳನ್ನು ನಾವು ವೈರಲ್ ಮಾಡ್ತೀವಿ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಹಾಗಾಗಿ ಇದು ತುಂಬ ಗಂಭೀರವಾದಂತಹ ಪ್ರಕರಣ. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಮಧ್ಯಾಹ್ನ 12 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಗಳು ಯಾರು ಏನು ಎತ್ತ ಬಗ್ಗೆ ಕೂಲಂಕುಷವಾಗಿ ಒಂದು ರಿವೀಲ್ ಆಗುವಂತಹ ಒಂದು ಸಾಧ್ಯತೆ ಇರಬಹುದು. ಪ್ರಣೋತ್, ಥ್ಯಾಂಕ್ ಯು ಅಶ್ವತ್. ಡೀಟೇಲ್ಸ್ ಕಾಗಿ.